ಕೆಲವೊಬ್ಬರು ಕೆಲಸಕ್ಕೆ ತಡ ಆಗುತ್ತದೆ ಎಂಬ ಕಾರಣಕ್ಕೆ ಬೆಳಗಿನ ಜಾವ ಉಪಹಾರವನ್ನು ತಿನ್ನದೆ ಕೆಲಸಕ್ಕೆ ಹೋಗ್ತಾರೆ. ತಿಂಡಿ ತಿನ್ನದೇ ಇದ್ದರೆ ಏನಂತೆ, ಅದನ್ನು ಮಧ್ಯಾಹ್ನ ಊಟದಲ್ಲಿ ಬ್ಯಾಲೆನ್ಸ್ ಮಾಡಿದರೆ ಆಯಿತು ಅಂತೇಳಿ ಅಂದ್ಕೊಳ್ತಾರೆ. ಆದರೆ ನಿಮಗೆ ಗೊತ್ತಾ, ಬ್ರೇಕ್ಫಾಸ್ಟ್ ಮಿಸ್ ಮಾಡಿದರೆ ಆರೋಗ್ಯದ ಮೇಲೆ ಹಲವಾರು ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ. ಆ ಕುರಿತು ಡೀಟೇಲ್ಸ್ ನಿಮ್ಮ ಮುಂದೆ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ತೀರಾ? ಬೆಳಗ್ಗಿನ ತಿಂಡಿ ತಪ್ಪಿಸಿದ್ರೆ ಈ ಅಪಾಯ ಗ್ಯಾರಂಟಿ. ಕೆಲವೊಬ್ರು ಹೆಂಗಂದ್ರೆ ಬಿಸಿ ಬಿಸಿ ತಿಂಡಿ ಟೇಬಲ್ ಮೇಲೆ ರೆಡಿ ಇದ್ರು ಅದನ್ನ ತಿಂದು ಕೆಲಸಕ್ಕೆ ಹೋಗುವಷ್ಟು ವ್ಯವಧಾನ ಕೂಡ ಇರೋದಿಲ್ಲ. ಹರಿಬರಿಯಲ್ಲಿ ಕಾಫಿ ಕುಡಿದು ತಿಂಡಿಯನ್ನ ತಿನ್ನದೆ ಬ್ಯಾಗ್ ಅನ್ನ ಬೊಜ್ಜದ ಮೇಲೆ ನೇತ್ ಹಾಕೊಂಡು ಆಫೀಸಿಗೆ ಹೊರಟು ಬಿಡ್ತಾರೆ. ಇನ್ನೂ ಕೆಲವರಿಗಂತೂ ಬೆಳಗ್ಗೆ ಉಪಹಾರವನ್ನ ತಿನ್ನೋದು ಅಂದ್ರೇನೆ ಅಲರ್ಜಿ. ನಿಮಗೂ ಕೂಡ ಬೆಳಗ್ಗಿನ ಉಪಹಾರವನ್ನ ತ್ಯಜಿಸೋ ಅಭ್ಯಾಸ ಇದೆಯಾ? ಹಾಗಿದ್ರೆ ಈ ಅಭ್ಯಾಸದಿಂದ ಆರೋಗ್ಯದ ಮೇಲೆ ಉಂಟಾಗೋ ಅಡ್ಡ ಪರಿಣಾಮದ ಬಗ್ಗೆಯೂ ಕೂಡ ತಿಳ್ಕೊಂಡ್ಬಿಡಿ. ಹಂಗಿದ್ರೆ ಬೆಳಗಿನ ಉಪಹಾರವನ್ನು ತ್ಯಜಿಸೋದ್ರಿಂದ ಉಂಟಾಗೋ ಅಪಾಯಗಳೇನು ಅಂತೀರಾ? ಶಕ್ತಿಯ ಕೊರತೆ ಎದುರಾಗುತ್ತೆ. ಹೌದು, ಬೆಳಗಿನ ಉಪಹಾರವನ್ನು ಸೇವನೆ ಮಾಡದಿದ್ರೆ ದೇಹವು ಸರಿಯಾಗಿ ಶಕ್ತಿಯನ್ನು ಪಡೆದುಕೊಳ್ಳೋದಿಲ್ಲ. ಇದರಿಂದ ದೇಹ ದುರ್ಬಲವಾಗಬಹುದು. ಶಕ್ತಿಯ ಕೊರತೆಯಿಂದಾಗಿ ನಿಮಗೆ ದಿನ ಇಡೀ ದಣಿದ ಭಾವನೆ ಉಂಟಾಗಬಹುದು. ಇನ್ನು ಮಧುಮೇಹದ ಅಪಾಯ ಹೆಚ್ಚಾಗುತ್ತೆ. ನೀವು ಬೆಳಗಿನ ತಿಂಡಿಯನ್ನು ತ್ಯಜಿಸೋದು ದಿನನಿತ್ಯವಾಗಿ ಅಭ್ಯಾಸ ಮಾಡ್ಕೋಬಿಟ್ರೆ ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟದ ಮೇಲೆ ಪರಿಣಾಮ ಬೀರಬಹುದು. ಬೆಳಗ್ಗಿನ ಉಪಹಾರವು ಗ್ಲೈಕೋಸನ್ನು ಪುನಃಸ್ಥಾಪಿಸಲು ಮತ್ತು ಇನ್ಸುಲಿನ್ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತೆ. ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳು ಬೆಳಗ್ಗಿನ ಉಪಹಾರವನ್ನು ತ್ಯಜಿಸೋದ್ರಿಂದ ಟೈಪ್ 2 ಡಯಾಬಿಟಿಸ್ ಬಾಧಿಸುವ ಸಾಧ್ಯತೆ ಇದೆ ಅನ್ನೋದನ್ನು ಒತ್ತಿ ಹೇಳಿವೆ. ಇನ್ನು ಪೋಷಕಾಂಶಗಳ ಕೊರತೆ ಎದುರಾಗುತ್ತೆ. ಬೆಳಗ್ಗಿನ ಉಪಹಾರ ಸೇವಿಸದೇ ಇದ್ರೆ ನಿಮ್ಮ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಕಾಣಿಸಿಕೊಳ್ಳುತ್ತೆ. ರಾತ್ರಿ ಸುಮಾರು 7-8 ಗಂಟೆಗಳ ಕಾಲ ನಿದ್ದೆ ಮಾಡಿದ ನಂತರ ಬೆಳಗ್ಗೆ ಎದ್ದಾಗ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಆರೋಗ್ಯಕರ ಮತ್ತು ಪೌಷ್ಟಿಕ ಉಪಹಾರವನ್ನು ಸೇವನೆ ಮಾಡಬೇಕು. ಏನಾದರೂ ಬೆಳಗಿನ ಉಪಹಾರವನ್ನು ತ್ಯಜಿಸಿದ್ರೆ ದೇಹದಲ್ಲಿ ಜೀವಸತ್ವಗಳು, ಖನಿಜಗಳು ಹಾಗೆಯೇ ಮುಂತಾದ ಅಗತ್ಯ ಪೋಷಕಾಂಶಗಳ ಕೊರತೆಯೂ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ರೋಗ ನಿರೋಧಕ ಶಕ್ತಿ ದುರ್ಬಲವಾಗುತ್ತೆ. ಬೆಳಗ್ಗಿನ ಉಪಹಾರವನ್ನು ತ್ಯಜಿಸುವುದರಿಂದ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆಯಾಗೋದ್ರಿಂದ ನೀವು ಅನೇಕ ಸೋಂಕುಗಳು, ಕಾಯಿಲೆಗಳಿಗೆ ಬಲಿಯಾಗಬಹುದು. ಚಯಾಪಚಯ ನಿಧಾನಗೊಳ್ಳುತ್ತೆ. ಬೆಳಗ್ಗಿನ ಉಪಹಾರವನ್ನು ಬಿಟ್ಟು ಬಿಡೋದು ನಿಮ್ಮ ದೇಹದ ಚಯಾಪಚಯ ಮೆಟಬಾಲಿಸಂ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆಯೇ ಚಯಾಪಚಯ ಕ್ರಿಯೆ ನಿಧಾನವಾಗುತ್ತೆ. ಈ ಕಾರಣದಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಒಬೆಸಿಟಿ ಎಂಬ ನಿಯತಕಾಲಿಕೆಯಲ್ಲಿ ಪ್ರಕಟವಾದ ಲೇಖನದಲ್ಲಿ ಬೆಳಗ್ಗೆ ಆರೋಗ್ಯಕರ ಆಹಾರವನ್ನು ತಿನ್ನೋದ್ರಿಂದ ಚಯಾಪಚಯ ಹೆಚ್ಚುತ್ತೆ, ಹಾಗೆಯೇ ದಿನವಿಡೀ ಕ್ಯಾಲೋರಿಗಳನ್ನು ಸುಡಲು ಇದು ನಿಮ್ಮ ದೇಹಕ್ಕೆ ಪ್ರೇರೇಪಣೆ ನೀಡುತ್ತೆ ಅನ್ನೋದನ್ನು ಹೇಳಿದೆ. ಇನ್ನು ಬೆಳಗ್ಗೆ ಆರೋಗ್ಯಕರ ಉಪಹಾರ ಸೇವನೆ ಮಾಡೋದ್ರಿಂದ ಲಭಿಸೋ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಬೆಳಗ್ಗಿನ ಉಪಹಾರವು ದಿನವಿಡೀ ಕ್ರಿಯಾಶೀಲರಾಗಿರಲು ಮತ್ತು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮೆದುಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ, ತಲೆನೋವಿನ ಸಮಸ್ಯೆಯಿಂದ ಮುಕ್ತಿ ನೀಡುತ್ತೆ. ಇನ್ನು ಮುಂಜಾನೆ ತಿಂಡಿ ದಿನವಿಡೀ ಹಸಿವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ನಿಮ್ಮನ್ನು ಕಡಿಮೆ ತಿನ್ನುವಂತೆ ಮಾಡುತ್ತೆ, ಜೊತೆಗೆ ತೂಕ ನಿಯಂತ್ರಣದಲ್ಲಿಡಲು ಕೂಡ ಸಹಕಾರಿ. ಬೆಳಗ್ಗಿನ ಉಪಹಾರವು ವ್ಯಕ್ತಿಯ ಮನಸ್ಸನ್ನು ತಾಜಾ ಹಾಗೆ ಇರಿಸುತ್ತೆ. ಇದರಿಂದ ಆ ವ್ಯಕ್ತಿ ಸಂಪೂರ್ಣವಾಗಿ ಕೆಲಸದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.